ಯಾಕೋ ನಿಮ್ಮ ಮಾವ ನಿನಗೆ ದೊಡ್ಡ ಮೋಸ ಮಾಡ್ತಿದ್ದಾನೆ ಅನ್ಸುತ್ತೆ. ಏನು ಹೇಳ್ತಿದ್ಯಾ? ಓ ಕಣಮ್ಮ, ನಿಮ್ಮ ಮಾವನು ಆ ಮದನ್ ಮನೆಯವರು ಇಷ್ಟು ದಿನ ಹೇಗಿದ್ರು? ಹೌ ಬುಕ್ಸಿತರ ಇದ್ರು, ಈಗ ಯಾಕೋ ಅದೆಲ್ಲ. ಇವತ್ತಂಗಲ್ಲಪ್ಪ, ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಏನಂತೆ? ಅಷ್ಟು ಮಾತ್ರ ಅಲ್ಲ, ಆ ಮಧು ನಾ ಮದನ್ಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಿಮ್ಮ ಮಾವ ಮಾತ್ಕೊಟ್ಟವನೆ. ಎತ್ತಗಿ ಶ್ರೀಗಂಡ, ನನ್ನ ಯಾಕೆ ಹಿಡ್ಕೊಂತೀಯ? ಹೋಗಿ ನಿಮ್ಮ ಮಾವನ ಕತ್ತಿ ಪಟ್ಟಿ ಇಟ್ಕೋ. ಏ ನಡೀತಂತ ಸ್ವಲ್ಪ ಬಿಡಿಸಿ ಹೇಳ್ರು. ಪಂಚಾಯತಿಲಿ ನಿನ್ನನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ ಯಾರು ಅಂತ ಮದನನ್ ಕೇಳಿದ್ರು. ಆಗ ನಿಮ್ ಮಾವನೂ ಅಲ್ಲ, ಶ್ರೀಕಂಠನೂ ಅಲ್ಲ ಅಂತ ಇವರಿಬ್ಬರನ್ನು ಬಚಾವ್ ಮಾಡದ್ನಲ್ಲ, ಅದೇ ಕಾರಣ. ಅದೇ ಕಾರಣಕ್ಕೆ ಅವರಿಬ್ರು ಒಟ್ಟಿಗೆ ಆಗ್ಬಿಟ್ರ? ನಿನ್ನೆ ಅವ್ರಿಗೂ ಶತ್ರುಗಳ ತರ ಕತ್ತಿ ಮಸಿತಾ ಇದ್ದವರು ಸಂಬಂಧ ಬೆಳ್ಸೋದು ಕೊಟ್ಬಿಟ್ರ? ನನ್ ಜೊತೆ ನಿಶ್ಚಿತಾರ್ಥ ಆಗಿರೋ ಹುಡುಗಿನ ಇನ್ನೊಬ್ಬರಿಗೆ ಕೊಟ್ಟು ಮದುವೆ ಮಾಡೋದು ಕೊಟ್ರ? ನೋಡಿದ್ಯೇನಮ್ಮ, ನಿನ್ ತಮ್ಮನ ವರ್ಷನಾ ನಿನ್ನ ಮುಖಕ್ಕೂ ಮಸಿ ಬಳಿ ಅದು ಕೊಟ್ಟಿದ್ದಾನೆ. ಬಿಡಲ್ಲ, ನಾನ್ ಸುಮ್ನೆ ಬಿಡಲ್ಲ. ಆ ಮಧು ಕುತ್ತಿಗೆಗೆ ನೀನ್ ಕಟ್ಟಿದ ತಾಳಿನ ಬಿಡ್ಬೇಕು. ಬೇರೆ ಯಾವನಾದ್ರೂ ಕೊಟ್ಟಿದ್ರೆ ಅದನ್ನ ಕಿತ್ತು ಬಿಸಾಕ್ತೀನಿ. ಸಮಸ್ಯೆ ಬರಬಾರ್ದು ಅಂತಾನೆ ಆ ಮದನ್ನ ಮುಗಿಸ್ಬೇಕು ಅಂತ ನಾನು ಎಷ್ಟೆಲ್ಲ ಪ್ಲಾನ್ ಮಾಡ್ದೆ. ಚುಚ್ಚದವನು ಸರಿಯಾಗಿ ಚುಚ್ಚಿದ್ರೆ ಇದೆಲ್ಲ ನಡೀತಾ ಇತ್ತ? ಶ್ರೀಕಂಠ, ನಿನಗೆ ಅಂತ ನಿಶ್ಚಯ ಮಾಡಿದ್ದ ಹುಡುಗಿನ ನೀನು ಎತ್ತಾಕೊಂಡ್ ಬರ್ಬೋದಲ್ವಾ? ಇನ್ನೂ ಯಾಕೋ ನೀನು ಅವಳನ್ನ ಅವ್ರ ಮನೇಲೆ ಬಿಟ್ಟಿದ್ಯಾ? ಏಯ್ ಸುಮ್ನೆ ಇರ, ನನಗ್ ಅನ್ಯಾಯ ಆದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ಇಷ್ಟು ದಿನ ಸಮಾಧಾನವಾಗಿದ್ದಿದ್ದೆ, ಆ ಮಧು ನನ್ ಮನೆ ಸೊಸೆ ಹಾಕ್ತಾಳೆ, ಅವಳನ್ನ ತುಳಿಬಹುದು ಅಂತ. ಈಗ ಅವಳ ನನ್ ಕೈ ಸಿಗಲ್ಲ ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಅಲ್ಲಮ್ಮ, ಮಾವನ್ ಪಾಲಿಗಾದ್ರೂ ಒಳ್ಳೆಯವನಾಗಿರೋಣ ಅಂತ ಎಷ್ಟೆಲ್ಲ ನಾಟಕ ಮಾಡಿದ್ರು ಏನು ವರ್ಕೌಟ್ ಆಗ್ತಿಲ್ಲಮ್ಮ. ಏನ್ ಮಾಡುದು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಊರಿನ ಜನರ ಮುಂದೆ ಎಲ್ಲ ನಿನ್ ಕೊಲೆ ಮಾಡಿಲ್ಲ ಅಂತ ಹೇಳಿದ್ನಲ್ಲ ಗುರು, ನೀನ್ ಯಾಕೆ ಇನ್ನೊಂದು ಪ್ರಯತ್ನ ಮಾಡಬಾರ್ದು? ಸರಿ ಕಣ್ಣ, ನೀನ್ ಹೇಳಿದ್ದು ಕರೆಕ್ಟ್ ಆಗಿದೆ. ಈ ಸರಿಯಾ ನನ್ನ ಮಕ್ಕಳ ಯಾವನ್ನು ಬಿಡಲ್ಲ ನಾನು. ಸ್ವಲ್ಪ ಸಮಾಧಾನವಾಗಿರೋ ತಾಳ್ಮೆ, ಇನ್ನು ಏನು ಅಂತ ನಿರ್ಧಾರ ಆಗಿಲ್ಲ. ನಾನು ಹೇಳೋ ತನಕ ನೀನ್ ತೆಪ್ಪಗಿರ. ನೋಡೋಣ ನಿನ್ ಮಾವ ನನಗೇನು ಉತ್ತರ ಕೊಡ್ತಾನೆ ಅಂತ. ತಣ್ಣಗ ಹಾಳು ಕುಡಿ. ಮಾವ, ನೀನು ನನ್ನ ಹತ್ರನೇ ಆಟ ಆಡ್ತಾ ಇದೀಯಾ? ನಾನು ಸುಮ್ನೆ ಬಿಡಲ್ಲ. ನಿಮ್ಗೆ ನಮ್ಮ ಮಗಳು ಬೇಕಲ್ಲ, ಮಗಳು ಬೇಕಲ್ಲ, ಹೌದು ಅದನ್ನೇ ಕೇಳಲು ಬಂದಿರೋದು. ಕರ್ಕೊಂಡೋಗಿ ನನ್ ಮಗಳು ಇವತ್ತಿಂದ ನಮ್ಮನೆ ಮಗಳು ಅಲ್ಲ, ನಿಮ್ಮನೆ ಮಗಳು. ಕರ್ಕೊಂಡೋಗಿ ಅಪ್ಪಾಜಿ, ಕರ್ಕೊಂಡೋಗಿ. ಮಾತಲ್ಲಿ ನಾ ಹೇಳಲಾರೆ
ಮೀಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ಅದು ನಿಮ್ಮಿಬ್ಬರು ಫ್ಯಾಮಿಲಿ ಒಂದಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ನನ್ಗಂತೂ ಇದೊಂದು ದೊಡ್ಡ ಅದ್ಭುತ ಅನಿಸ್ತಿದೆ. ಮದುವೆ ಅನ್ನೋದು ಈಗ ತೀರ್ಮಾನ ಆಗೋದಲ್ಲಮ್ಮ. ಈ ಪ್ರಪಂಚದಲ್ಲಿ ಮಗುವಾಗಿ ಹುಟ್ಟಿದ ಮೇಲೆ ಯಾರ್ಯಾರಿಗೆ ಯಾರ್ಯಾರ ಜೊತೆ ಅಂತ ಅವನೇ ದೇವರು ನಮ್ಮ ಹಣೆಲಿ ಬರೆದಿರ್ತಾನೆ. ತಿಳಿತಾ, ಅದನ್ನ ತಪ್ಪಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನಗ್ ಮಧು, ಮಧುಗ್ ನಾನು ಅಂತ ದೇವರು ನಮ್ಮ ಮನೇಲಿ ಬರೆದಿರೋದ್ರಿಂದಾನೆ ಇವತ್ತು ನಮ್ಮ ಎರಡೂ ಕುಟುಂಬಗಳು ಒಂದಾಗಿರೋದು ಅಲ್ವಮ್ಮ. ಹಾಗಲ್ಲಪ್ಪ, ಊರಿನ ಕಣ್ಣು ಕೆಟ್ಟ ಕಣ್ಣು ಎಲ್ಲ ಇರುತ್ತೆ. ಈ ಎಲ್ಲಾ ಕಣ್ಣು ತಾಗ್ಬಿಟ್ಟು ನಡೆಯೋ ಕಾರ್ಯನೂ ನಡೀಲಿಲ್ಲ ಅಂದ್ರೆ ಹೇಗೇಳು? ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಈಗ ತಾನೇ ಇವರಿಬ್ರು ಸಂತೋಷವಾಗಿದ್ದಾರೆ. ಈ ಸಂತೋಷ ಹೀಗೆ ಇರ್ಬೇಕು ಅಂತಂದ್ರೆ ನಮಗೂ ಸ್ವಲ್ಪ ತಾಳ್ಮೆ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಅಳಿಸ್ತಾ ಇದ್ದ ದೇವರು ಈಗ ನಗು ಪ್ರಸಂಗ ತಂದ್ಕೊಟ್ಟಿದ್ದಾನೆ. ನಗುನೇ ಜಾಸ್ತಿ ಆಗಿ ಮುಂದೆ ಅಳೋ ಸಂದರ್ಭ ಬರಬಾರ್ದು ಅಂತ ನಾನು ಹೇಳ್ತಾ ಇರೋದು. ಮಧು, ಈಗಾಗ್ಲೇ ನಿನ್ಗೆ ಬೇರೆಯವ್ರ ಜೊತೆ ಮದುವೆ ನಿಶ್ಚಯ ಆಗಿತ್ತಲ್ವಾ? ಅದು ಮುರಿದು ಬಿತ್ತೋ ಇಲ್ವೋ ಅಂತ ಇಲ್ಲಿವರೆಗೂ ಗೊತ್ತಾಗ್ಲಿಲ್ಲ. ಈಗ ನೋಡಿದ್ರೆ ನಿಮ್ಮಪ್ಪ ಮದನ್ ಜೊತೆನೇ ಮದುವೆ ಅಂತ ಮಾತು ಕೊಟ್ಟಿದ್ದಾನೆ. ತನ್ ತಂಗಿ ಕೊಟ್ಟ ಮಾತೇ ನಡೆಸ್ಕೊಡ್ಲಿಲ್ಲ, ಇನ್ ಮದನ್ ಕೊಟ್ಟ ಮಾತನ್ನ ಹ್ಯಾಗ್ ನಡೆಸ್ಕೊಡ್ತ ನೀನೇ ಹೇಳು. ತಾಳಿ ಕಟ್ಟಿದ ಮೇಲೇನೆ ಮಾ ಎಲ್ಲ ನಡೆದ ಹಾಗೆ, ಅಲ್ಲಿವರೆಗೂ ಏನ್ ಬೇಕಾದ್ರೂ ನಡೀಬಹುದು. ಏನೋ ಮಾ, ನನ್ ಮನಸ್ಸಿಗನ್ಸಿದ್ದನ್ನ ನಾನು ಹೇಳ್ದೆ, ಇನ್ಮೇಲೆ ನಿಮ್ಮಿಷ್ಟ. ಮಧು, ನಮ್ಮಮ್ಮ ಹೇಳಿದ್ದನ್ನ ಮನ್ಸಿಗೆ ಹಚ್ಕೋಬೇಡ ಕಣೆ. ಅವ್ರಿಗೆ ಏನ್ನ ಯಾವಾಗ ಹೇಳ್ಬೇಕು ಹೇಗ್ ಹೇಳ್ಬೇಕು ಒಂದು ಗೊತ್ತಾಗಲ್ಲ. ನಮ್ಗೆರಡು ಕುಟುಂಬದವರು ನಮ್ಮಿಬ್ರು ಮದ್ವೆಗೆ ಒಪ್ಕೊಂಡಿರೋ ವಿಷಯ ನಿನಗೆ ಗೊತ್ತಾದ್ರೆ ನೀನ್ ತುಂಬಾ ಖುಷಿ ಪಡ್ತೀಯ ಅಂತ ಹೇಳೋದಕ್ ಬಂದ್ವಿ. ನಿಮ್ಮಮ್ಮ ಹೀಗ್ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ, ತುಂಬಾ ಬೇಜಾರಾಗ್ತಿದೆ. ಮಧು, ಬೆಂಕಿ ಅಂತ ಹೇಳಿದ ತಕ್ಷಣ ಸುಡುತ್ತಾ? ಏನೋ ಅವ್ರಿಗನ್ಸಿದ್ದನ್ನ ಅವ್ರು ಹೇಳಿದ್ದಾರೆ. ಅವರು ನನ್ಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಲಿಲ್ಲ ಮದನ್, ಆದ್ರೆ ನಮಗ್ ಶಾಪ ಹಾಕೋ ರೀತಿ ಮಾತಾಡ್ಬಿಟ್ರಲ್ಲ. ನಾವಿಬ್ರು ಒಂದಾಗ್ಬೇಕು ಅಂತ ಇಷ್ಟು ದಿನ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ನೋಡು, ನಮ್ಮಮ್ಮನ ಪರವಾಗಿ ನಾನ್ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ಕಣೆ, ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡ. ನೀವಿಬ್ರಿಗೂ ನಾನ್ ಹಾರೈಸ್ತೀನಿ. ನೀವಿಬ್ರು ಚೆನ್ನಾಗಿರ್ಬೇಕು, ನಿಮ್ ಪ್ರೀತಿ ಚೆನ್ನಾಗಿರ್ಬೇಕು, ನಿಮ್ ಮದ್ವೆ ಚೆನ್ನಾಗಾಗ್ಬೇಕು, ಅದೇ ನನ್ನ ಆಸೆ. ಸರಿ, ನಾವೇನ್ ಬರ್ತೀವಿ. ಮಧು, ಹೊರಡೋಣ. ಮಧು, ಟಾಟಾ. ಹುಷಾರು ಕಣೆ. ಅಮ್ಮ, ಯಾಕೆ ಯಾಕೆ ಕಿರಿಚ್ತಾ ಇದೀಯಾ? ಏನಮ್ಮ, ಇಷ್ಟು ವಯಸ್ಸಾಗಿದೆ, ನಿನಗೆ ಯಾರ ಜೊತೆ ಹೇಗ್ ಮಾತಾಡ್ಬೇಕಂತ ಗೊತ್ತಾಗಲ್ಲ. ಮಧು ಎಷ್ಟು ಅಭಿಮಾನ ಇಟ್ಕೊಂಡು ಇಲ್ಲಿ ಬಂದಿದ್ಲು. ನಿನಗೆ ಬಾಯಿ ತುಂಬಾ ಹರ್ಸಕ್ಕಂತೂ ಆಗಲ್ಲ, ಆದ್ರೆ ಬೇಜಾರಾಗೋ ತರ ಮಾತಾಡಬಾರ್ದು ಅಂತ ಗೊತ್ತಾಗಲ್ಲ ಅಲ್ಲ. ಮದ್ವೆ ಅನ್ನೋದು ಕತ್ತಿಗೆ ತಾಳಿ ಬಿದ್ದಾಗ್ಲೇ ಪಕ್ಕ ಆಗೋದು ಅಂತ ಹೇಳಿದೆ, ಅದ್ರಲ್ಲಿ ಏನ್ ತಪ್ಪು? ಮದ್ವೆಗೆ ಎರಡು ಮನೆಯವರು ಒಪ್ಕೊಂಡ್ ಮೇಲೇನೆ ಅವರಿಬ್ರು ಜೋಡಿಯಾಗಿ ಇಲ್ಲಿವರೆಗೂ ಬಂದಿರೋದು ಅಲ್ಲ. ಮದ್ವೆ ಆಗಿ ಸಂತೋಷವಾಗಿರಿ ಅಂತ ಒಂದ್ ಒಳ್ಳೆ ಮಾತು ಹೇಳಕ್ ಆಗಲ್ವಾ ನಿಂಗೆ? ಮದ್ವೆ ಮಾಡ್ಕೊಂಡೇ ಬಂದಿದ್ರೆ ನಾನು ಹಾರೈಸ್ತಾ ಇದ್ದೆ.
ಆ ನಂಜುಂಡ ಇವತ್ತೊಂದು ಮಾತಾಡ್ತಾನೆ, ನಾಳೆ ಒಂದು ಮಾತಾಡ್ತಾನೆ. ಎಷ್ಟೋ ಮದುವೆಗಳು ಬರೀ ಮಾತುಕತೆಯಲ್ಲಿ ನಿಂತೋಗಿದೆ ಗೊತ್ತಾ. ಈಗಲೂ ಹೇಳ್ತಾ ಇದ್ದೀನಿ, ಈ ಮದುವೆನೂ ನಡೆಯುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ನಂಜುಣ್ಣನ ಮನೆಗೆ ಹೋದ್ರೆ ಅವಮಾನ ಮಾಡಿ ಕಳಿಸ್ತೇನೆ ಅಂತ ಇದ್ರೆ ಇವಾಗ ನೋಡ್ದ ಏನಾಯ್ತು ಅಂತ. ನಾನೇನು ಅವ್ರಿಗೆ ರೋಷ ದ್ವೇಷ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗಿದ್ದು ಅಂತದೇನು ಇಲ್ಲ. ಮೇಡಮ್ಮ, ಹಾಗೆಲ್ಲ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ನಾವು ಅವ್ರ ಮನೆ ಬಾಗ್ಲಿಗೆ ಹೋಗಿದ್ವಿ, ಅವನೇ ನಮ್ಮ ಮನೆಗೆ ಬಂದಿದ್ನ. ಹಾಗೆ ನೋಡಕ್ ಹೋದ್ರೆ ನಮಗೆ ದ್ವೇಷ ಇಲ್ಲ. ಅಮ್ಮ ನಾಗವೇಣಿ, ದೇವಸ್ಥಾನಕ್ಕೆ ನೀರು ತಗೊಂಡು ಹೋಗುವ ಸಮಯದಲ್ಲಿ ಈ ಬೇಡದ ವಿಷಯ ಎಲ್ಲ ಬೇಕಿತ್ತಾ? ಈ ಮನೇಲಿ ಏನಾದ್ರೂ ಒಳ್ಳೇದು ನಡೆದ್ರೆ ಅಕ್ಕಂಗೆ ಆಗಲ್ವಲ್ಲ, ಅದಕ್ಕೆ. ಏನ ಮಾತಾಡ್ತಿದ್ಯಾ? ಒಳ್ಳೇದು ಅಂದ್ರೆ ನನಗಿಷ್ಟ ಇಲ್ವಾ? ಏನಪ್ಪ ಅಂತದ್ದು ಈ ಮನೇನಲ್ಲಿ ನನ್ನಿಂದ ಒಳ್ಳೆ ಕೆಲಸ ನಿಂತೋಗಿರೋದು? ಇನ್ನು ನಾನ್ ನಾಯಿ ಹೊಡೆದಂಗ್ ಹೊಡೆದು ಬಿಸಾಕಿದ್ರು, ನಾನೇ ಕಡೆ ಜಾಸ್ತಿ ಸಂಕಟ ಪಟ್ಟಿದ್ರು. ಹೊಡೆದವ್ನ ಮನೇಲೆ ನಮ್ ಮರ್ಯಾದಿನ ಅಡ ಇಟ್ಟು ಬಂದ್ವಲ್ಲ, ಅದಕ್ಕೆ ಸಂಕಟ ಪಟ್ಟಾ. ಸರಿ ಬಿಡಕ್ಕ, ಎಲ್ಲ ಮುಗ್ದೋಯ್ತಲ್ಲ. ಎಲ್ಲೋ ಮುಗ್ದೋಯ್ತು, ಎರಡೂ ಮನೆ ಒಂದಾಗ್ತಾ ಇದಾರೆ, ಅದಕ್ ಬೇಕಾದ ತಯಾರಿ ಎಲ್ಲ ಮಾಡ್ತಾ ಇದಾರೆ. ಆದ್ರೆ ಮಧುಗೆ ಮೊದ್ಲೇ ಒಂದ್ ನಿಶ್ಚಿತಾರ್ಥ ಆಗಿದೆ, ಅದನ್ನ ಏನ್ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಕತ್ತಿ ತಗೊಂಡ್ ಚುಚ್ಚಿದ್ದಕ್ಕೆ ಹೇಗೋ ಬದುಕ್ ಬಂದ, ಆಮೇಲೆ ಮಚ್ಚು ತಗೊಂಡ್ ಕೊಚ್ಚಾಕಲ್ಲ ಅಂತ ಏನೋ ಗ್ಯಾರಂಟಿ? ಎಲ್ಲ ಸರಿಯಾಗಿ ಆಗ್ತಾ ಇದೆಯಲ್ಲ, ಯಾಕೆ ಇಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ಹಾಗೇನು ಆಗಲ್ಲ, ಸುಮ್ನಿರು. ತಾತ, ಇದುವರೆಗೂ ಎಲ್ಲ ನಾವ್ ಅನ್ಕೊಳ್ದೆ ಇರೋದೇ ನಡೀತಾ ಇದೆ. ಅಂದ್ರೆ ಮೊದ್ಲಾಗಿರೋ ನಿಶ್ಚಿತಾರ್ಥ ಏನಾಗತ್ತೆ ಅಂತ ಗೊತ್ತಾದ್ರೆ ತಾನೇ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಕ್ಕಾಗೋದು. ಈಗಾಗ್ಲೇ ಶ್ರೀಕಂಠನ್ ಜೊತೆ ನಿಶ್ಚಿತಾರ್ಥ ಆಗಿದೆ, ಅವನು ಹಠ ಹಿಡಿದು ಪಂಚಾಯತಿ ಸೇರಿಸ್ದ ಅಂತ ಇಟ್ಕೋ. ಆಗ ಉತ್ತರ ಹೇಳಕ್ಕಾಗದೆ ನಾವು ತಲೆ ತೆಗಿಸಿ ನಿಲ್ಬೇಕಾಗ್ತದೆ. ಇದನ್ನ ಯಾರಾದ್ರೂ ಸ್ವಲ್ಪ ಯೋಚನೆ ಮಾಡಿದ್ದೀರಾ? ನಾಗವೇಣಿ ಹೇಳ್ತಾ ಇರೋದು ಒಂಥರ ಸರಿಯಾಗೇ ಇದೆ. ಈ ಬಗ್ಗೆ ನಂಜುಂಡ ಅವ್ರ ಹತ್ರ ಒಂದ್ಸಲ ಮಾತಾಡ್ಬಿಡಿ, ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಆಗೋದು ಒಳ್ಳೇದಲ್ವಾ? ಮೊದ್ಲು ನಾವೆಲ್ಲ ಒಂದಾಗೋ ಈ ಕಾರ್ಯ ಮುಗಿಲಿ, ಆಮೇಲೆ ಈ ಸಮಸ್ಯೆಗೆ ಪರಿಹಾರ ಹುಡುಕಿ ಮುಂದಿನ ಹೆಜ್ಜೆ ಇಟ್ಟರಾಯ್ತು. ಪರಮ, ಮೊದ್ಲು ಪೂಜೆ ಮಾಡ. ಈ ಮನೆಗೆ ಹಿರಿ ಹೆಣ್ಮಗಳು ನೀನೇ, ನೀನೇ ದೇವಸ್ಥಾನಕ್ಕೆ ಕೊಡನ ಎತ್ಕೊಂಬ ಅಮ್ಮ. ತಿಂದ್ರು ನೀನ್ ಹಠ ಸಾಧಿಸ್ಕೋಬಿಟ್ಟಲ್ಲ. ಮೊದಲು ನೋಡೋದಕ್ಕೆ ದೇವಸ್ಥಾನ ಕದ್ದು ಮುಚ್ಚಿ ಹೋಗ್ತಿದೆ. ಏನಪ್ಪ ಟೈಮ್ ನಿಂದು? ಫ್ಯಾಮಿಲಿ ಸಮೇತ ಹೋಗ್ತಿದ್ಯಾ? ಈ ತರ ಸೈಲೆಂಟ್ ಆಗಿರೋರೆ ಒಳ್ಳೊಳಗೆ ಸೈಲೆಂಟ್ ಆಗಿ ಕೆಲಸ ಮಾಡ್ಬಿಡೋದು. ಬನ್ನಿ ಕೂಡ ಹುಷಾರ.
ನಂಜುಂಡ, ಇವತ್ತು ನನ್ನ ಮನಸ್ಸು ಹೇಗಿದೆ ಗೊತ್ತಾ? ತುಂಬಿ ಹೋಗಿದೆಯಪ್ಪ. ಇಷ್ಟು ದಿನ ಈ ಮನೆ ನಡೀತಾ ಇದನ್ನೆಲ್ಲ ನೋಡ್ತಿದ್ದಾಗ ಇದನ್ನೆಲ್ಲ ನೋಡೋದಕ್ಕೆ ನನ್ನನ್ನು ಉಳಿಸಿದೆಯಪ್ಪ ಅಂತ ಆ ದೇವ್ರನ್ನ ಕೇಳ್ಕೊತಾ ಇದ್ದೆ. ಎರಡೂ ಮನೆಗಳ ಮಧ್ಯೆ ಇರೋ ಹಾಗೆ ಹೋಗೋ ಹಾಗೆ ಮಾಡಿದೆ. ಕಲ್ಲಾಗಿದೆಯಲ್ಲ ಅಂತ ಆ ದೇವ್ರನ್ನ ಬೈಕೊಳ್ತಿದ್ದೆ. ದೇವರು ಕಲ್ಲಾಗಿಲ್ಲ, ಕಲ್ಲು ದೇವರಾಗಿದೆ. ಆ ಸದಾಶಿವ ಹೇಳಿದ ಒಂದೇ ಒಂದು ಮಾತಕ್ಕೆ ನಾನು ಕುಗ್ಗೋಗ್ಬಿಟ್ಟೆ. ನಮ್ಮ ಕಾಲ ಮುಗ್ದೋಯ್ತು, ಇನ್ನೇನಿದ್ರು ಮಕ್ಕಳ ಕಾಲ. ನಮ್ಮ ಅಕ್ಕ ಸಾಧನೆಗೆ ಮಕ್ಕಳ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಯಾವ ನ್ಯಾಯ ಅಂತ. ಎಂಥ ದೊಡ್ಡ ಮಾತ! ಈ ಪೂಜಾರಪ್ಪ, ನಾನು ಏನೇ ಮಾಡಿದ್ರು ನೀವು ಮಾಡಿದ್ದು ಸರಿ ಇದೆ ಯಜಮಾನ್ರೇ, ಸರಿ ಇದೆ ಯಜಮಾನ್ರೇ ಅನ್ನೋನು ಇವನೂ ಒಂದು ಮಾತು ಹೇಳ್ದ ನನಗೆ. ನಿಮ್ಮ ಮಗಳು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ನಿರ್ಧಾರ ಬದಲಾಗಬೇಕು. ಯಾರ ಮಗಳು ಇವನೇನು ನಮ್ಮನೆಯವನ? ಇವನಿಗಿರೋ ಕಣಿಕರ ನನಗಿರವಳೇನಮ್ಮ? ಮಾನ ಮರ್ಯಾದೆ ಗೌರವ ಅಂತ ಅಹಮಲ್ಲೇ ಬದುಕೋ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಆ ಸದಾಶಿವ ನನ್ನನ್ನು ಬದಲಾಯಿಸ್ಬಿಟ್ಟ, ಬದಲಾಯಿಸ್ಬಿಟ್ಟ. ನಮ್ಮನೆ ಮೆಟ್ಲು ಮೆಟ್ಟಿ ಕೈ ಮುಗಿದು ನಿಮ್ಮ ಮಗಳನ್ನ ನಮ್ಮ ಮಗನ ಕೊಡು ಅಂತ ಅವನು ಕೇಳ್ಕೊಂಡಾಗಲೇ ಕಲ್ಲಾಗಿದ್ದ ನನ್ನ ಮನಸ್ಸು ಹಾಗೆ ಕರಗೋಯ್ತು, ಕರಗೋಯ್ತು. ಎಂಬತ್ತೈದು ವರ್ಷ ವಯಸ್ಸು ದಾಟಿರೋ ಜೀವ ಅದು ಖಾಲಿ ಹಿಡಿಯಕ್ಕೆ ಬಂದಾಗ ನನ್ನ ಗೌರವನೇ ಸತ್ತೋಯ್ತು, ಸತ್ತೋಯ್ತು. ಆ ಕ್ಷಣದಲ್ಲೇ, ಆ ಕ್ಷಣದಲ್ಲೇ ನನ್ನ ಮಗಳು ಆ ಮನೆ ಸೊಸೆ ಅಂತ ನಿರ್ಧಾರ ಮಾಡಿಬಿಟ್ಟೆ. ಅದು ಆರಾಮನೆ ಮಧು, ನಿನಗೆ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅಲ್ವೇನಮ್ಮ? ಬಾ ಬೈದ್ಬಿಟ್ಟಿದ್ದೀನಿ. ಈ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಹೊಡೆದು ಬಿಟ್ಟಿದ್ದೀನಿ. ಈ ನಿನ್ನಪ್ಪನ್ನ ಕ್ಷಮಿಸೋದಕ್ಕೆ ಆಗತ್ತೆ ನಮ್ಮ ಅಪ್ಪ? ನಿಮಗಿಂತ ದೊಡ್ಡ ನನಗೇನು ಇಲ್ಲ ಅಪ್ಪ. ನೀವು ದಯವಿಟ್ಟು ನೊಂದ್ಕೋಬೇಡಿ, ನಿಮ್ಮ ಮಾತನ್ನು ಮೀರಿ ನಾನು ಏನೂ ಮಾಡಲ್ಲ. ಇನ್ನು ಮುಂದೆ ನೀನು ಯಾವುದೇ ಕಾರಣಕ್ಕೂ ಈ ಕಣ್ಣಲ್ಲಿ ನೀರು ಹಾಕಬಾರ್ದು, ನೀರು ಬರಬಾರ್ದು. ನೀನು ಇಷ್ಟು ವರ್ಷ ಆಗ್ತಿದ್ದೆ ಸಾಕು. ಗಂಡನ್ನೇ ಏಕವಚನದಲ್ಲಿ ಮಾತಾಡ್ಸಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ?
ಇವತ್ ಹೇಳ್ತೀನಿ ಕೇಳಿಸ್ಕೋ, ನನ್ ಮಗಳನ್ನ ಮದನ್ಗೆ ಕೊಟ್ಟು ಮದ್ವೆ ಮಾಡೋದು, ಅದೇನ್ ಮಾಡ್ತೀರೋ ಮಾಡ್ಕೊಳ್ಳಿ ಹೋಗಿ.